ಡಿಸೆಂಬರ್ನಲ್ಲಿ ಅನುಷ್ಕಾ ಮತ್ತು ಪ್ರಭಾಸ್ ನಿಶ್ಚಿತಾರ್ಥ ಬಾಹುಬಲಿ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ದ ಅನುಷ್ಕಾ ಮತ್ತು ಪ್ರಭಾಸ್ ಡಿಸೆಂಬರ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳುವ ತಯಾರಿ ನಡೆಸಿದ್ದಾರೆ ಎಂಬ ಸುದ್ದಿ ಬಂದಿದೆ ತಾಜಾ ಸುದ್ದಿಗಳ ಪ್ರಕಾರ ಅನುಷ್ಕಾ ಮತ್ತು ಪ್ರಭಾಸ್ ಜೋಡಿ ಈ ವರ್ಷದ ಡಿಸೆಂಬರ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ ಬಾಹುಬಲಿ ಟು ಸಿನಿಮಾದ ಸಮಯದಲ್ಲಿ ಈ ಇಬ್ಬರ ಜೋಡಿ ಲವ್ ಅಫೇರ್ನಲ್ಲಿ ಬಿದ್ದಿರುವ ಸುದ್ದಿ ಜೋರಾಗಿಯೇ ಸದ್ದು ಮಾಡಿತ್ತು ಆದರೆ ಆಮೇಲೆ ನಾವಿಬ್ಬರು ಕೇವಲ ಒಳ್ಳೆಯ ಸ್ನೇಹಿತರು ಇದೆಲ್ಲ ಕೇವಲ ಊಹಾಪೋಹಾ ಎಂದು ಪ್ರಭಾಸ್ ಮತ್ತು ಅನುಷ್ಕಾ ಹೇಳಿಕೊಂಡಿದ್ದರು ಸದ್ಯಕ್ಕೆ ಅನುಷ್ಕಾ ತಮ್ಮ ತೂಕವನ್ನು ಇಳಿಸಲು ಭಾರೀ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಏನೇ ಆದರೂ ಅದು ಅವರ ಮುಂದಿನ ಚಿತ್ರ ಭಾಗಮತಿಗಾಗಿ ಎಂದು ಮೂಲಗಳು ಹೇಳುತ್ತಿವೆ ಬಾಹುಬಲಿ ಟೂ ಬಿಡುಗಡೆಗೊಂಡ ನಂತರ ಪ್ರಭಾಸ್ ತಮ್ಮ ಮುಂದಿನ ಚಿತ್ರ ಸಾಹೋ ಶೂಟಿಂಗ್ ಆಗಿ ಹೈದರಾಬಾದ್ನಲ್ಲಿ ಬೀಸಿಯಾಗಿ ತೊಡಗಿಸಿಕೊಂಡಿದ್ದರೆ ಮತ್ತೊಂದೆಡೆ ಅನುಷ್ಕಾ ಕೂಡ ತಮ್ಮ ಮುಂದಿನ ಚಿತ್ರಕ್ಕೆ ಭಾರೀ ವರ್ಕೌಟ್ ನಡೆಸಿದ್ದಾರೆ ಪ್ರಭಾಸ್ ಮತ್ತು ಅನುಷ್ಕಾ ಶೆಟ್ಟಿ ಎರಡು ಸಾವಿರದ ಒಂಬತ್ತರಿಂದ ಒಟ್ಟಿಗೆ ನಟಿಸುತ್ತಿದ್ದು ಬಿಲ್ಲಾ ಚಿತ್ರದಿಂದ ಒಟ್ಟಿಗೆ ಅಭಿನಯಿಸಿದ ಇಬ್ಬರು ನಂತರ ತಮ್ಮ ಸ್ವಂತ ಪ್ರತಿಭೆಯ ಮೂಲಕ ಮಿಂಚತೊಡಗಿದ್ದರು ಈ ಜೋಡಿ ಮಿರ್ಚಿ ಮತ್ತು ಬಾಹುಬಲಿಯಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದರು ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಮದುವೆ ಪ್ರಪೋಸಲ್ಗಳು ಪ್ರಭಾಸ್ಗೆ ಬಂದಿದ್ದು ಅವನನ್ನೆಲ್ಲ ತಳ್ಳಿಹಾಕಿದ್ದಾರೆ ನನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಯಾರೊಂದಿಗೂ ಮಾತನಾಡಲು ನನಗೆ ಇಷ್ಟವಿಲ್ಲ ತುಂಬ ಜನ ಅಫೇರ್ಸ್ ಬಗ್ಗೆ ಮತ್ತು ಮದುವೆಯ ಬಗ್ಗೆ ಕೇಳುತ್ತಾರೆ ಅದೆಲ್ಲ ನನ್ನ ವೈಯಕ್ತಿಕ ವಿಚಾರಗಳು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನನ್ನ ಮದುವೆಯ ಬಗ್ಗೆ ಕೇಳಬೇಡಿ ಅದು ಚೆನ್ನಾಗಿ ಕಾಣುವುದಿಲ್ಲ ನನ್ನ ಜೀವನ ತುಂಬಾ ಖಾಸಗಿ ವಿಷಯ ಆದರೆ ನನ್ನ ಆಗುವಾಗ ಎಲ್ಲರಿಗೂ ಹೇಳಿ ಆಗುತ್ತೇನೆ ಎಂದು ಪ್ರಭಾಸ್ ಹೇಳಿದ್ದಾರೆ ಸಾವಿರಾರು ಅಭಿಮಾನಿ ಬಳಗವಿರುವ ಪ್ರಭಾಸ್ ಮತ್ತು ಹುಡುಗರ ಕನಸಿನ ರಾಣಿಯಾಗಿರುವ ಅನುಷ್ಕಾ ಇವರಿಬ್ಬರ ಮುಂದಿನ ನಿರ್ಧಾರ ಏನಾಗಿರುತ್ತೆ ಎಂಬುದೇ ಎಲ್ಲರ ಕುತೂಹಲ ಆರ್ಯನ್ ಜೆಟಿವಿ ನ್ಯೂಸ್ ಡೆಸ್ಕ್